Hello friends, namaskara, welcome back to our cooking channel. Friends, ivattu nama special recipe paneer matar masala. Nimage tumba ishtavagiro ee recipe na navu manele easy aagi maadkolana. Idukosara navu yavu restaurant ge hogbekagilla, hotel alli hogbekagilla, manele maadkortino na ivattu naan nimge kail maadustini. Adbhutavada paneer matar masala. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ. ಆ ಥರ ನಾವು ರುಚಿಯಾಗಿ ಮಾಡಿದ್ವಿ. ನೀವು ಕೂಡ ಇದೇ ಥರ ಮಾಡ್ಬೇಕಾದ್ರೆ ವೀಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ. ನೀವು ಕೂಡ ಸುಲಭವಾಗಿ ಮಾಡೋಕ್ಕಾಗತ್ತೆ. ಸೊ ಇನ್ನೊಂದಕ್ಕೆ ಇವತ್ತು ನಾವು ವೀಡಿಯೋಗೆ ಹೋಗೋಣ. ವೀಡಿಯೋಗೆ ಹೋಗೋಕ್ಕೆ ಮುಂಚೆ ದಯವಿಟ್ಟು ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇ ವೀಡಿಯೋ. ಮೊದಲಾಗಿ ನಾವಿಲ್ಲಿ ಈರುಳ್ಳಿನ ಎರಡು ಥರ ಹೆಚ್ಚಿಟ್ಕೊಂಡಿದ್ದೀವಿ, ಒಂದು ಸಣ್ಣಕ್ಕೆ ಒಂದು ಹೋಲು. ಸೊ ನಾವು ಮುಂದಕ್ಕೆ ಹೋಗೋಣ. ಈಗ ಇದಕ್ಕೆ ಬೇಕಾಗಿರೋದು ಇದೇ ಥರ ಒಂದು ನಾಲ್ಕು ಟೊಮೆಟೊ, ಹಣ್ಣಾಗಿರೋ ಟೊಮೆಟೊ ಸ್ವಲ್ಪ ಕ್ಯೂಬ್ಸ್ ಥರ ಹಚ್ಚಿ ಇಟ್ಕೊಂಡ್ಬಿಡೋಣ. ಇವೆಲ್ಲ ಮಿಕ್ಸಿಗೆ ಹಾಕೋದ್ರಿಂದ ದಪ್ಪನೆ ಹಚ್ಚಿದ್ದೀನಿ. ಈಗ ನಾವು ಫ್ರೋಜನ್ ಬಟಾಣಿ ಒಂದು 400 ಗ್ರಾಮ್ ತೊಗೊಂಡಿದ್ದೀನಿ. ಅದೇ ಥರ ಎರಡು ಬೇ ಲೀಫು, ಸ್ವಲ್ಪ ಕಲ್ಲಂಗಡಿ ಬೀಜ ಒಂದು 50 ಗ್ರಾಮು, ಆಮೇಲೆ 100 ಗ್ರಾಮು ಕಾಜು ಗೋಡಂಬಿ ಇವ್ನು ತೊಗೊಂಡಿದ್ದೀವಿ. ಹಾಗೆ ನಾವು ಪನ್ನೀರನ್ನ ಈ ಥರ ಕ್ಯೂಬ್ಸ್ ಹಚ್ಚಿ ಬಿಸಿನೀರಿಗೆ ಹಾಕಿ ಇಟ್ಕೊಂಡಿದ್ವಿ. ಬಿಸಿನೀರಿಗೆ ಹಾಕಿದರೆ ನಮ್ಮ ಪನ್ನೀರು ಸ್ವಲ್ಪ ಸ್ಮೂತ್ ಆಗುತ್ತೆ. ಈ ಥರ ಸ್ವಲ್ಪ ಬೆಣ್ಣೆ, ಒಂದು 50 ಗ್ರಾಮ್ ಬೆಣ್ಣೆ ಬೇಕಾಗುತ್ತೆ. ಸೊ ನೋಡಲ್ಲ, ಈ ಥರ ಪನ್ನೀರನ್ನ ಹಚ್ಚಿಬಿಟ್ಟು ಬಿಸಿನೀರಿಗೆ ಹಾಕಿಟ್ರೆ ತುಂಬ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ, ಹಾರ್ಡಾಗಿರಲ್ಲ. ಈಗ ನಾವು ಮಸಾಲೆ ಹುರ್ಕೊಂಬಿಡೋಣ. ಮೊದಲಾಗಿ ಒಂದು ಬಾಣಲಿ ಇಟ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಡೋಣ. ಒಂದೆರಡು ಬೇ ಲೀಫ್ ಹಾಕ್ಬಿಟ್ಟು ಅದೇ ಥರ ನಾವು ಹಚ್ಚಿಟ್ಕೊಂಡಿರೋ ದಪ್ಪಕ್ಕೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಬಿಡೋಣ. ಅದೇ ಥರ ಟೊಮೆಟೊನೂ ಹಾಕ್ಕೊಳ್ಳೋಣ, ಗೋಡಂಬಿ, ನಾವು ಕಲ್ಲಂಗಡಿ ಬೀಜ ಹಾಕ್ಬಿಟ್ಟು ಒಂಚೂರು ನೀರು ಹಾಕ್ಕೊಳ್ಳೋಣ. ಜಾಸ್ತಿ ಬೇಡ, ಒಂದು 1/2 ಗ್ಲಾಸಲ್ಲಿ ನೀರು ಹಾಕ್ಕೊಂಬಿಟ್ಟು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಎಷ್ಟುವರೆಗೂ ಬೇಯಿಸ್ಕೋಬೇಕಂದ್ರೆ ನಮ್ಮ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಸಾಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಆಮೇಲೆ ಸ್ವಲ್ಪ ಅರಶಿನ. ಇಷ್ಟು ಹಾಕ್ಬಿಟ್ಟು ನಾವು ಮುಚ್ಚಲು ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಮಸಾಲೆ ಅನ್ನೋದು ರೆಡಿಯಾಗುತ್ತೆ. ಈ ಥರ ಮಾಡ್ಕೊಂಡು ನೋಡಿ, ನಮ್ಮ ಪನ್ನೀರ್ ಮಟರ್ ಮಸಾಲ ತುಂಬ ಕಲರ್ಫುಲ್ಲಾಗಿ ಆ್ಯಂಡ್ ತುಂಬ ಟೇಸ್ಟಿಯಾಗಿ ನೀವು ಯಾವ ರೆಸ್ಟೋರೆಂಟ್ಗೂ ಹೋಗಬೇಕಲ್ಲ ಅಷ್ಟು ರುಚಿಯಾಗಿ ಬರುತ್ತೆ. ಮಧ್ಯದಲ್ಲಿ ಒಂದ್ಸಲ ಮುಸ್ಲಾ ತೆಗೆದು ಒಂದ್ಸಲ ಕೆಳಗೆ ಮೇಲೆ ಮಾಡೋಣ. ಅದೆಲ್ಲ ಚೆನ್ನಾಗಿ ಮಿಕ್ಸಾಗಿ ಚೆನ್ನಾಗಿ ಬೇಯುತ್ತೆ. ಮತ್ತು ಮುಸ್ಲಾ ಹಾಕಿ ಬೇಯಿಸ್ಕೊಂಬಿಡೋಣ. ಈಗ ನೋಡಿದ್ರಲ್ಲ, ಚೆನ್ನಾಗಿ ನಮ್ಮ ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ತಣ್ಣಗೆ ಮಾಡಿಕೊಂಡು ಮಿಕ್ಸಿಗೆ ಹಾಕೋಬೇಕಾಗತ್ತೆ. ನೋಡಲ್ಲ, ಇಷ್ಟಾದರೆ ಸಾಕು, ತುಂಬ ಬೇಯಬೇಕಾಗಿಲ್ಲ. ಈಗ ಬೇಯಿಸ್ಕೊಂಡ್ರೆ ನಮ್ಮ ಗೋಡಂಬಿ, ಈರುಳ್ಳಿ, ಟೊಮೆಟೊ ಎಲ್ಲ ಸಾಫ್ಟ್ ಆಗುತ್ತೆ, ಮಿಕ್ಸಿ ಕೂಡ ತುಂಬ ಸುಲಭವಾಗಿ ಆಗುತ್ತೆ. ಈಗ ನಾವು ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಇನ್ನು ಬೇರೆ ನೀರು ಬೇಕಾಗಿಲ್ಲ, ಅದೇ ನೀರೇ ಸಾಕಾಗುತ್ತೆ. ನೋಡಿ, ಇಷ್ಟು ಕಾನ್ಸಿಸ್ಟೆಂಟಲ್ಲಿ ನೀವು ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ತುಂಬ ನುಣ್ಣುಕ್ಕು ಮಾಡ್ಕೋಬೇಡಿ, ತುಂಬ ರಫ್ ಆಗೂ ಬೇಡ, ಈ ಹದದಲ್ಲಿದ್ದರೆ ಚೆನ್ನಾಗಿರುತ್ತೆ. ಈಗ ನಾವು ಪಲ್ಯ ಮಾಡೋಕ್ಕೆ ಒಳ್ಳೆ ಮಂದವಾಗಿರೋ ಪಾತ್ರೆನ ಇಟ್ಕೊಳ್ಳೋಣ. ನಾನು ಕುಕ್ಕರು ಸ್ವಲ್ಪ ಮಂದವಾಗಿತ್ತು, ಅದಕ್ಕೆ ಕುಕ್ಕರ್ ಪಾತ್ರೆನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂಚೂರು ಕಸ್ತೂರಿ ಮೇಥಿ ಹಾಕ್ಕೊಳ್ಳೋಣ. ಕಸ್ತೂರಿ ಮೇಥಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಸ್ಪೂನ್ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಅಂದರೆ ಹಸಿ ಇದ್ದರೆ ಹಸಿ ವಾಸನೆ ಬರುತ್ತೆ, ನಮ್ಮ ಸಾಗು ಚೆನ್ನಾಗಿ ಬರಲ್ಲ. ಈಗ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಬಿಟ್ಟು ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾರಿಸ್ಕೊಳ್ಳೋಣ. ಈರುಳ್ಳಿ ಬೇಗ ಫ್ರೈ ಆಗಬೇಕಾದ್ರೆ ಗೊತ್ತಿದ್ದಂಗೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ಹಾಕಿ ಬೇಯಿಸಿದ್ರೆ ಬೇಗ ಫ್ರೈ ಆಗುತ್ತೆ. ಫ್ರೈ ಆಗೋವರೆಗೂ ಕೈ ಬಿಡಬೇಡಿ, ಕಲಿಸ್ತಾನೆ ರೀ. ಈಗ ಈರುಳ್ಳಿ ಫ್ರೈ ಆದಮೇಲೆ ನಾವು 1/2 ಸ್ಪೂನು ಧನಿಯಾ ಪುಡಿ ಹಾಕಿ ನಾವು ರುಚಿ ತಕ್ಕಂಗೆ 1/4 ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ವಿ. ಇಲ್ಲಿ ನಾನು ಕಾಶ್ಮೀರಿ ಮಿರ್ಚಿ ಪೌಡರ್ ತೊಗೊಂಡಿದ್ದೀನಿ, ನಿಮ್ಮ ಹತ್ರ ಯಾವುದಿದ್ರೆ ಅದನ್ನು ಯೂಸ್ ಮಾಡಿ. ಇದನ್ನು ಚೆನ್ನಾಗಿ ಬಾರಿಸ್ಕೊಂಡು ಒಂದು ಸ್ವಲ್ಪ ನಾವು ಇಟ್ಕೊಂಡಿರೋ ಫ್ರೋಜನ್ ಬಟಾಣಿ ಹಾಕ್ಕೊಳ್ಳೋಣ. ಈ ಫ್ರೋಜನ್ ಬಟಾಣಿ ಜಾಸ್ತಿ ಬೇಯಬೇಕಿಲ್ಲ ಫ್ರೆಂಡ್ಸ್, ಇದು ಬೇಗನೆ ಬೆಂದು ಹೋಗ್ಬಿಡುತ್ತೆ. ಅದರಿಂದ ನಾವು ಸಪ್ರೇಟಾಗೇನು ಬೇಯಿಸ್ಕೊಂಡಿಲ್ಲ, ಡೈರೆಕ್ಟ್ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರೋ ನಮ್ಮ ಈರುಳ್ಳಿ ಎಲ್ಲ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಅದೇ ಜಾರಲ್ಲಿ ಒಂಚೂರು ನೀರು ಗಲವರ್ಸ್ಕೊಂಬಿಟ್ಟು ಇದನ್ನು ಸೇರಿಸ್ಕೊಂಡು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗೀಗ ಕುದಿಸ್ಕೋಬೇಕು. ನಾವಿಲ್ಲಿ ಹದಕ್ಕೆ ತಕ್ಕಂಗೆ ನೀರು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ತುಂಬ ನೀರು ಇದ್ದರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿನೂ ಬೇಕಾಗಿಲ್ಲ.
ಅದು ಆಗಿದ್ರೆ ಚೆನ್ನಾಗಿರುತ್ತೆ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಕ್ಯೂಬ್ಸನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ಈ ಮಸಾಲೆಯಲ್ಲೇ ಪನ್ನೀರು ಈ ಬಟಾಣಿ ಎಲ್ಲ ಬೆಂದರೆ ಒಳ್ಳೆ ರುಚಿ ಬರುತ್ತೆ. ನೋಡ್ತಾ ಇದ್ದಾರಲ್ಲ ನಮ್ಮ ಕಲರ್ ಕೂಡ ಫಸ್ಟ್ ಕ್ಲಾಸ್ ಕಲರ್ ಬಂದಿದೆ. ನಾವು ಬೇರೆ ಕಲರ್ ಎಂಥದ್ದು ಹಾಕಿಲ್ಲ, ನಮ್ಮ ಮಸಾಲೆಯಿಂದ ಈ ಕಲರ್ ಬಂದಿದೆ ನೋಡಿ. ಈಗ ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ. ಬೆಣ್ಣೆ ಹಾಕೋದ್ರಿಂದ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ. ಬೆಣ್ಣೆ ಇಲ್ಲಾಂದರೆ ಸ್ಕಿಪ್ ಮಾಡಿ ತುಪ್ಪನ ಬಳಸಿ. ಈಗ ನಾವು ಮೊದಲೇ ಉಪ್ಪು ಒಂದ್ಸಲ ಹಾಕಿದ್ರಲ್ಲ ನೋಡಿಕೊಂಡು ಉಪ್ಪು ಬೆರೆಸ್ಕೊಳ್ಳೋಣ. ಈಗ ಒಂದೂವರೆ ಸ್ಪೂನು ಗರಂ ಮಸಾಲೆ ಹಾಕ್ಕೊಳ್ಳೋಣ. ಗರಂ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಇದು. ಹೆಸರು ಕೇಳಿದ್ರೆ ಮಾತ್ರ ಸ್ವಲ್ಪ ಹೆದರಿಕೆ ಆಗುತ್ತೆ, ಏನು ಪನ್ನೀರ್ ಮಟರ್ ಮಸಾಲ ಅಂತ. ಮಾಡ್ತಾ ಇದ್ರೆ ಏನೂ ಇಲ್ಲ ಫ್ರೆಂಡ್, ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು. ಒಂದ್ಸಲ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈಗ ನಾವು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ಳೋಣ. ಈ ಜೀರಿಗೆ ಪುಡಿ ಹಾಕ್ಕೊಳ್ಳೋದ್ರಿಂದ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಎಷ್ಟು ಕುದ್ರೆ ಅಷ್ಟು ರುಚಿ ಚೆನ್ನಾಗಿರುತ್ತೆ. ಈಗ ನಾವು ಒಂಚೂರು ಸಕ್ಕರೆ ಬೆರೆಸೋಣ. ನಾಟಿ ನಿನ್ನ ಕರೀಸ್ಗೆಲ್ಲ ಒಂಚೂರು ಸಕ್ಕರೆ ಹಾಕಿದರೆ ರುಚಿ ಎಲ್ಲ ಬ್ಯಾಲೆನ್ಸಿಂಗ್ ಆಗಿಬಿಟ್ಟು ಒಳ್ಳೆ ರುಚಿ ಬರುತ್ತೆ. ನಾವಿಲ್ಲಿ ಸಕ್ಕರೆಯನ್ನು ಸಿಹಿಗೋಸ್ಕರ ಯೂಸ್ ಮಾಡಲ್ಲ, ಬ್ಯಾಲೆನ್ಸಿಂಗ್ಗೋಸ್ಕರ ನಾವು ಸ್ವಲ್ಪ ಹಾಕ್ತೀವಿ ಅಷ್ಟೆ. ನೋಡೋಣ, ಚೆನ್ನಾಗಿ ಕುದಿತಾ ಇದೆ. ಒಂದು 15 ನಿಮಿಷದಿಂದ 20 ನಿಮಿಷದ ಒಳಗೆ ಈ ಕರಿ ನಾವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋಗುತ್ತೆ. ಇದನ್ನು ನಾವು ರೋಟಿ, ನಾನು, ಚಪಾತಿ, ಪುಲ್ಕ ಈ ಜೊತೆಗೆಲ್ಲ ನಾವು ಸೈಡ್ ಡಿಶ್ಶಾಗಿ ಅದ್ಭುತವಾಗಿ ಇದನ್ನು ಬಡಿಸ್ಬೋದು. ಮನೆಯಲ್ಲಿ ಗೆಸ್ಟ್ಗಳು ಬಂದಾಗ ಈ ಥರ ಒಂದು ರೆಸಿಪಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಲೈಕ್ ಮಾಡಿ ಇಷ್ಟಪಡ್ತಾರೆ. ಕೊನೆಯಾಗಿ ನಾವು ಒಲೆ ಆಫ್ ಮಾಡೋಕ್ಕೆ ಮುಂಚೆ 1.5-2 ಸ್ಪೂನು ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳೋಣ. ಫ್ರೀ ಕ್ರೀಮ್ ಹಾಕಿದ ಮೇಲೆ ನೀವು ಕುದಿಸ್ಕೋಬಾರ್ದು, ತಕ್ಷಣ ಆಫ್ ಮಾಡಿಬಿಡ್ಬೇಕು. ಜ್ಞಾಪಕ ಇಟ್ಕೊಳ್ಳಿ, ಕ್ರೀಮ್ ಹಾಕಿದ ತಕ್ಷಣ ನಾವು ಒಲೆನ ಆಫ್ ಮಾಡ್ಕೋಬೇಕು. ನೋಡೋಣ, ನಮ್ಮ ಕರಿ ರೆಡಿಯಾಗಿದೆ. ಪನ್ನೀರ್ ಮಟರ್ ಮಸಾಲ ವಂಡರ್ಫುಲ್ಲಾಗಿ ಸೂಪರಾಗಿ ರೆಸ್ಟೋರೆಂಟ್ಗಿಂತ ಚೆನ್ನಾಗಿ ಬಂದಿದೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದು ನಾನು ಕೆಳಗಡೆ ಕಾಮೆಂಟಲ್ಲಿ ಬರೀರಿ. ನಿಮ್ಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ ಅಂತ ಕೆಳಗಡೆ ಹೇಳಿದರೆ ಅದೇ ಥರ ವೀಡಿಯೋ ಮಾಡೋಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ. ನೋಡ್ತಾ ಇದ್ರಲ್ಲ ನಮ್ಮ ಪನ್ನೀರ್ ಮಟರ್ ಮಸಾಲ ಎಷ್ಟು ಚೆನ್ನಾಗಿ ಹದವಾಗಿ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡ್ಕೊಂಡು ನೋಡಿ, ಚೆನ್ನಾಗಿ ಬರುತ್ತೆ ನಿಮಗೂ ಕೂಡ, 100% ನಂದು ಗ್ಯಾರಂಟಿ. ಮತ್ತು ಮುಂದಿನ ವೀಡಿಯೋಲಿ ಮತ್ತೆ ಭೇಟಿ ಆಗೋಣ ಫ್ರೆಂಡ್ಸ್. ಹೇಳ್ದಂಗೆ ನೀವು ಹೊಸಬರಾದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ವೀಡಿಯೋ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕೆಳಗಡೆ ಕಾಮೆಂಟಲ್ಲಿ ಬರೀರಿ. ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಗಳು ನಮ್ಮ ಚಾನಲಲ್ಲಿ ತುಂಬ ಬರುತ್ತೆ. ಸೊ ಎಲ್ಲ ನೀವು ನೋಡಬೇಕಾದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಆಲಲ್ಲಿ ಇಟ್ಕೊಳ್ಳಿ. ಆವಾಗ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮ್ಮ ತನಕ ತಕ್ಷಣ ಬಂದುಬಿಡುತ್ತೆ, ನೀವೇ ಫಸ್ಟ್ ನೋಡಬೇಕಾಗುತ್ತೆ. ನೋಡಲ್ಲ, ಇದನ್ನು ನಾವು ಈಗ ಚಪಾತಿಗೆ ಸರ್ವ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿದೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ವೀಡಿಯೋಲಿ ಮತ್ತೆ ಭೇಟಿ ಆಗೋಣ. ಅಷ್ಟರವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.